ನಾನ್ ನಿನಗ್ ಮೆಸ್ ಮುಚ್ಚು ಅಂತ ಹೇಳಿದ್ರು, ನಿನ್ಗೆ ಮೆಸ್ ಮ್ಯಾಕೆ ಏನ್ ಪ್ಯೂರಿಟಿ ಐತೆ ಅಂತ ಗೊತ್ತೈತೆ. ನಾನೇ ಕೆಲಸ ಮಾಡ್ಬೋದಿತ್ತು. ಆದ್ರೆ ನಾನಂತ ಕಟ್ಕಿಯಲ್ಲ. ಈ ಮೆಸ್ಸು ನಿನ್ ಜೀವನಕ್ಕೆ ಆಧಾರ ಅಂತ ನನಗೆ ಗೊತ್ತೈತೆ. ನಾನು ಕೇಳ್ದಾಗಲೇ ಈ ಮೆಸ್ನ ನನಗೆ ಬಿಟ್ಕೊಟ್ಟಿದ್ರೆ ಮೆಸ್ಸಿಗೆ ಸುಟ್ಟೋಗೋ ಗತಿನೇ ಬರ್ತಾ ಇರಲಿಲ್ಲ. ಈ ಮಾತು ಮುಗ್ದಿದ್ರೆ ನೀವು ಹೊರಡ್ಬೋದು. ಇನ್ನೇನು ನನ್ನ ಮಾತು ಮುಗಿತಾ ಬಂತು. ಉಸಿರಮ್ಮಿ ನೋಡ್ ಪುಟ್ಟಕ್ಕ, ನೀನು ಇನ್ನೂ ಹಿಂಗೆ ವಿಶ್ರಾಂತಿ ತಕ್ಕಂತ ಇದ್ರೆ ನಿನ್ನ ಮನೆನೂ ಮುಳುಗಿಸ್ಬಿಡ್ತಾರೆ. ಬೆಂಕಿ ಇರುವಾಗಲೇ ಚಳಿ ಕಾಯಿಸ್ಕೊಂಡ್ಬಿಡ್ಬೇಕು. ನಿನ್ನೆ ಸಿಂಗ್ ಆಗೋಕ್ಕೆ ಯಾರ ಕಾರಣ ಆಗೋರು ಅವ್ರನ್ನ ಮಾತ್ರ ಸುಮ್ಕೆ ಬಿಡ್ಬೇಡ ಪುಟ್ಟಕ್ಕ. ನಿನಗೆ ಯಾರ ಮ್ಯಾಕೆ ಅನುಮಾನ ಆಯ್ತೋ ಅವ್ರ ಮ್ಯಾಕೆ ಧೈರ್ಯವಾಗಿ ಹೋಗಿ ಪೊಲೀಸ್ ಹೊರ್ತವ ದೂರು ಕೊಟ್ಬಿಡು. ಬಂಗಾರಮ್ಮನೇ ಕೆಲಸ ಮಾಡಿರೋದು ಅಂತ ನಿನಗೆ ಗೊತ್ತಾಯ್ತಲ್ವಾ ಪುಟ್ಟಕ್ಕ? ಆ ಬಂಗಾರಮ್ಮನ ಮಾತ್ರ ನೀನು ಸುಮ್ಕೆ ಬಿಡ್ಬೇಡ. ಸ್ನೇಹ, ನಾನು ನೀನು ಏಟೆ ಕಿತ್ತಾಡಿದ್ರುವೆ ಮನ್ಸಿನಾಗಿರೋ ಸಂಬಂಧ ಎಲ್ ಹೋಯ್ತತಿ ಅವಳು. ರಾಜಿ ಒಂದು ಮಾ, ಎಲ್ಲರೂ ಸುಸ್ತಾಗವ್ರೆ, ವಿಶ್ರಾಂತಿ ತಗೊಳ್ಳಿ. ಇರಯ್ಯ ಸ್ನೇಹ, ಆ ಬಂಗಾರಮ್ಮನ ಕೋಪ ಕರೆಸಕ್ಕೆ ನಿನ್ ಕೈನಾಗ ಮಾತ್ರ ಸಾಧ್ಯ ನೋಡು. ನ್ಯಾಯ ಅಂತ ಬಂದ್ರೆ ನೀನ್ ಹೆಂಗೆ ಅಂತ ನನಗೆ ಗೊತ್ತಾಯ್ತು ಸ್ನೇಹ. ಅತ್ತೆ ಅಂತ ನೋಡಿದೆ, ಅವಳು ನಿಮಗೆ ಮಾಡಿರೋ ಅನ್ಯಾಯಕ್ಕೆ ಕಾನೂನು ಪ್ರಕಾರ ಪಾಠ ಕಲಿಸು. ಯಾರಿಗೆ ಪಾಠ ಕಲಿಸ್ಬೇಕು, ಯಾರಿಂದ ಕಲಿಬೇಕು ಚೆನ್ನಾಗಿ ಗೊತ್ತಿದೆ. ಈ ವಿಷಯದಲ್ಲಿ ನಮ್ಮವ್ವ ಹೇಗೆ ಹೇಳ್ತಾಳೋ ಹಾಗೆ, ನೀವ್ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ. ನನ್ನ ಬಂಗಾರಮ್ಮನ ಹೆಸರು ಹೇಳಿದ್ರು ಇವಳು ಸುಮ್ಕೆ ಇದ್ದಾಳೆ ಅಂದ್ರೆ ಖಂಡಿತವಾಗ್ಲೂ ದುಡ್ಡು ಕೊಟ್ಟೇ ಕೊಡ್ತಾಳೆ. ನಾನು ಬಂದ ಕೆಲಸ ಆಯ್ತಪ್ಪ. ನಾನು ಇನ್ನು ಬರ್ತೀನಿ ಪುಟ್ಟಕ್ಕ. ಉಸಾರು ಈ ಅಣ್ಣಗೆ ಜ್ಯೂಸ್ ಮಾಡ್ಕೊಂಡು ಕೊಡಿ. ನೀವೀಗ್ಲೇ ಬರ್ತೀರಾ? ಈಗ್ಲೇ ಉಂಟೆ, ನಾನು ಬಂದೆ. ನಿಂತ್ಕೊಳ್ಳಯ್ಯ, ನಿನ್ನೆ ಕರಿತಿರೋದು ನಿಂತ್ಕೊಳ್ಳಯ್ಯ. ಕೇಳಿಸ್ಲಿಲ್ಲ ಕಣಮ್ಮಿ? ಇಬ್ರುವೆ ಸರಿಯಾಗಿದ್ದೀರ ಉಸಿರು ಬಳ್ಳಿಗಳು. ರಜೆ, ಇಲ್ಲಿ ಏನ್ ನಡೀತಾ ಇತ್ತು ಅಂತ ತಿಳ್ಕೊಂಡು ನಿನ್ಗೆ ಹೇಳಮ್ಮ ಅಂತ ನಾವು ಬಂದ್ವಿ ಅಲ್ವೇನ್ಲ ಪುರ್ಸೆ? ಹ್ಞೂ ಮಮ್ಮಿ. ನಿಮ್ ಮಕ್ಕ ನೋಡ್ಕೊಳ್ಳಿ, ಏಳನ್ ನೋಡಕ್ಕೆ ನನಗೆ ಏಳ್ದೆ ಬಂದಿದ್ದೀರಾ? ನಿಮ್ಮ ಕೂಗಾಡಿದ್ರೆ ನನ್ನ ಮರವಾದೆ ಹೋಯ್ತದೆ. ಬನ್ನಿ ಮನೆಗೆ, ಐತೆ ನಿಮ್ಗೆ. ನನ್ನ ಕತೆ ಮುಗೀತು. ಏನೋ ಪ್ಲಾನ್ ಮಾಡು ಡ್ಯಾಡಿ. ಹೇ, ಇನ್ನು ತಡ ಮಾಡೋದು ಬೇಡ, ಬರಲ್ಲ. ಈ ಮನೆ ಹೊಸಲು ತುಳಿಯಾಕಿಲ್ಲ ಅಂತ ಹೇಳ್ದವಳು ಇವತ್ತು ನಿನ್ನ ಮನೆ ಮುಂದೆ ಬಂದು ನಿಂತೀವ್ನಿ ಅಂತ ನೋಡ್ತಿದ್ಯ ಬಂಗಾರ? ಅವ್ವ ಆದವಳು ಸಮಸ್ಯೆ ಅಂದಾಗ್ಲೂ ಬರ್ದಿದ್ರೆ ಬದುಕಿದ್ದು ಏನ್ ಪ್ರಯೋಜನ? ನಮ್ ಕೈ ದಕ್ಕಲಿಲ್ಲ ಅಂತ ಬಾವಿಯೊಳಗ್ ನೀರಿಲ್ಲ ಅನ್ನ ಕೈತದ ಹಗ್ಗ ಹಾಕಿ ಸೇದ್ಬೇಕು. ಅವ್ವ ಮಗಳ ಸಂಬಂಧದಾಗೆ ಪಿರುತಿನೇ ಹಗ್ಗ. ನನಗ್ ನೀನ್ ಕರೆದ್ರು ಒಂದಯ್ಯ, ನನ್ ಮೊಮ್ಮಗಳು ಕರೆದ್ರು ಒಂದಯ್ಯ, ಅದಕ್ಕೆ ಬಂದ್ಬಿಟ್ಟೆ. ಅಜ್ಜಿ ಒಳ್ಳೇದಾಗ್ಲಿ ಕಂದ.
ಚೆನ್ನಾಗಿದ್ಯಾ ಪುಟ? ನಾನ್ ಚೆನ್ನಾಗಿದ್ದೀನಿ ಅಜ್ಜಿ. ಅಡಿ ಅಂದ್ರೆ ನಿಮ್ಗೆ ಹಿಂಗಾಗದೆ ಅಂತ ಗೊತ್ತಿದ್ರು ನಂಗ್ ಕೈ ಬರಕ್ ಆಗ್ಲಿಲ್ಲ. ಈಗ ನಾನ್ ಬಂದಿವನಲ್ಲ, ಎಲ್ಲ ಒಂದೊಂದಾಗ ಸರಿ ಹೋಯ್ತದೆ. ಹೇಳವ ಮನೆಯಾಗ ಏನ್ ಸಮಸ್ಯೆ ಅಜ್ಜಿ? ಅದು ನೇರ ನನ್ನ ಮಗಳೇ ಹೇಳ್ತಾಳ. ಹೇಳವ ಬಂಗಾರು, ಈಗ್ಲೂ ನಾನ್ ಬಂದಿರೋದ್ ನಿನ್ಗೆ ಇಷ್ಟ ಇಲ್ಲ, ಅದೇ ಹಠ ಸಾಧಿಸ್ತೀನಿ ಅಂತಂದ್ರೆ ಹೇಳ್ಬಿಡು. ಬಂದ ದಾರಿಲೆ ಹಿಂತಿರುಗ್ದೆ ಹಂಗೆ ಹೊಂಟೋಯ್ತೀನಿ. ನಮ್ಮ ಮನೆ ಸಮಸ್ಯೆ ನಾವೇನ್ ಮಾಡ್ಕತ್ತೀವಿ? ಓ, ನಿಮ್ಮನೆ ಸಮಸ್ಯೆಯೋ? ಚೌಡಲ್ಲ ಕೂತೀವ್ನಿ ಅಂತ ನಾನ್ ನಿಮ್ಮನೆ ಉಳಲ್ವಾ? ಹಿಂದಾಗಿರೋದೆಲ್ಲ ಮರ್ತ್ಬಿಡು, ಹೇಳು ಏನ್ ಸಮಸ್ಯೆ ಅಂತ. ಏನ್ ಪುಟಕ್ಕ ನೀನು ಮಕ್ಕಳ ಮುಖ ನೋಡೋದು ಯೋಚನೆ ಮಾಡ್ಬಾರ್ದ? ಈಗ ಯಾರು ಕುತ್ಕೊಂಡ್ಬಿಟ್ರೆ ಏನಂತ ಮಗಳೇ ಏನ್ ಪ್ರಯೋಜನೆ ಹೇಳು? ಅವ ಸ್ನೇಹ ಏನೋ ಆಗದೆ ನಿಮ್ಮ ಅವನಿಗೆ ಬೂದಿ ಬೀಸಿ ತಣ್ಣಗಾಗಕ್ ಮೊದ್ಲೇ ಆ ಬಂಗಾರಮ್ಮನ ಒಳಗೆ ಹಾಕಿಸ್ಬೇಕು. ನಂಜವ್ವ ನಂಗೆ ಯಾಕೋ ನನಗೆ ಗೊತ್ತದೆ ನಿನಗೆ ಬಂಗಾರಮ್ಮನ ಮೇಲೆ ಅನುಮಾನ ಬರಕ್ಕಿಲ್ಲ ಅಂತ. ನೋಡು ಪುಟ್ಟಕ್ಕ, ನನಗೆ ಅವಳ ಮೇಲೆ ದ್ವೇಷನೋ ಇಲ್ಲ ಅವ್ಳ ಸಂಬಂಧ ಬೇಕಿಲ್ಲ ಅಂತ ನಾ ಈ ಮಾತು ಹೇಳ್ತಿಲ್ಲ. ಆ ಬಂಗಾರಮ್ಮ ನನ್ನ ಮೇಲೆ ಸಿಕ್ಕಾಗೆ ನನಗಿಂತ ಪ್ರಯೋಗ ಮಾಡಿದ್ರೆ ತಡ್ಕೊಳ್ಳೋ ಶಕ್ತಿ ಐತೆ ನನಗೆ. ಆದ್ರೆ ನಿನಗೆ ನಿನ್ ಜೀವನಕ್ಕೆ ಆಧಾರವಾಗಿರೋ ಮೆಸ್ನೇ ಸುಟ್ಟಾಕ್ಬಿಟ್ಲಲ್ಲ, ಇನ್ನೂ ಅಂತವ್ರ ಮೇಲೆ ಯಾಕೆ ತಾಳ್ಮೆ ಅಂತ? ನಂಗೆ ಹೊಸ ಸಮಯ ಬೇಕು ನಂಜವ್ವ. ತಗವ ನಿಂಗೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ತಗ. ಅಷ್ಟರಲ್ಲಿ ಅವ್ಳು ಸುಮ್ಕೆ ಕೂತ್ಕೊಂಡಿರ್ತಾಳೆ ಅನ್ಕೊಂಡಿದ್ಯಾ? ಹಾಂ, ಬೇರೆ ಇನ್ನೇನಾದ್ರೂ ಪ್ಲ್ಯಾನ್ ಮಾಡಿ ಸಾಕ್ಷಿನ ನಿಮ್ಮನ್ನ ಜೀವಂತ ಸಮಾಧಿ ಮಾಡ್ಬಿಡ್ತಾಳೆ ಅಟ್ಟಯ್ಯ. ಮೋಸ ಮಾಡಿ ಲಾಭ ಮಾಡ್ಕೊಳ್ಳೋರ್ಗೆ ಈ ಪಾಪ ಗೀಪ ಎಲ್ಲ ಕಾಡಕ್ಕಿಲ್ವಂತೆ. ಮೋಸ ಹೋದವ್ರನ್ನ ನೋಡ್ಕೊಂಡು ನೋಡ್ದ್ಯಾ ನನ್ನ ಪವರ ಅಂತ ಬೆಕ್ ನಂಗೆ ಮರ್ಲಾಕ್ಕಿರ್ತಾರಂತೆ. ಇಂಥ ಹುಲಿಮುಖ ಜಗತ್ಗೆ ಯಾವಾಗ ಗೊತ್ತಾಗೋದು ಅಂತ? ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮಸ್ಕಾರ ಪುಟ್ಟಕ್ಕ. ವಿಷಯ ಕೇಳಿ ತುಂಬಾ ನೋವಾಯ್ತು ಮನಸ್ಸಿಗೆ. ಆಸ್ಪತ್ರೆ ಸೇರ್ಕೊಂಡಿದ್ರಂತೆ ನನಗೆ ತಡವಾಗಿ ವಿಚಾರ ಗೊತ್ತಾಯ್ತು. ಈಗ ಹೆಂಗಿದ್ದೀರಿ? ದೇವಿಪುರ ಐತೆ ಅಂತ ಆಚೆ ಜನಕ್ಕೆ ಗೊತ್ತಾಗಿದೆ ನಿಮ್ಮ ಮೆಸ್ಸಿಂದ. ಹಸ್ದವ್ರಿಗೆಲ್ಲ ಹೊಟ್ಟೆ ತುಂಬ ಊಟ ಹಾಕಿರೋ ನಿಮಗೆ ಈ ಥರ ಹಾಕ್ಬಾರ್ದಾಗಿತ್ತು. ನಾನು ಮೆಸ್ನಲ್ಲಿ ಊಟ ಮಾಡಿದ್ದೀನಿ, ನನಗೆ ಎಷ್ಟು ಹೊಟ್ಟೆ ಹೊರಿಬೇಕಾದ್ರೆ ಮತ್ತೆ ನಿಮಗೆ? ಅಯ್ಯೋ ಅದೇನು ಕೇಳ್ತೀಯಣ್ಣ, ಎತ್ತು ಮಗನ ಕಳ್ಕೊಂಡಂಗೆ ಭಾರಿ ತಂಟ ಕೊಟ್ಬಿಟ್ರು. ಏನಿದು ಇದ್ರಲ್ಲಿ ಗಾಬರಿ ಆಗೋಂಥದ್ದು ಏನಿದು ಪುಟ್ಟಕ್ಕ? ನೀವೆಷ್ಟು ಸ್ವಾಭಿಮಾನಿ, ನಿಮ್ಮಲ್ಲಿರೋ ಪ್ರಾಮಾಣಿಕತೆ ನನಗೆ ಸಂದ ಗೊತ್ತೈತೆ. ಸಂಕೋಚ ಪಡದೆ ನಿಮ್ಗೆ ಏನು ಸಹಾಯ ಬೇಕೋ ನಾನು ಕೇಳಿ ನಾನು ಮಾಡ್ತೀನಿ. ಹೊಸದಾಗಿ ಮೆಸ್ ಕಟ್ಟಿಸ್ಕೊಡ್ತೀನಿ, ತಿಂಗಳ ತಿಂಗಳ ಸಂಸಾರ ನಡೆಸೋದಕ್ಕೆ ಬ್ಯಾಂಕಿಗೆ ಹಣನೂ ಹಾಕ್ತೀನಿ. ಮೆಸ್ಸಿಗೆ ಬೆಂಕಿ ಹಾಕಿದ್ದು ಆ ಬಡ್ಡಿ ಬಂಗಾರಮ್ಮ ಅಂತ ಗುಸು ಗುಸು. ತಗಳಿ ಅದೇನ್ ಗುಸು ಗುಸು, ಅದೇ ದಿಟ್ಟ. ಅದಕ್ಕೆ ಪುಟ್ಟಕ್ಕನ್ಗೆ ಒಂದು ಕಂಪ್ಲೇಂಟ್ ಕೊಡು ಅಂತ ಹೇಳ್ತೀವ್ನಿ, ಆದ್ರೆ ನನ್ನ ಮಾತನ್ನ ಕೇಳಕ್ಕಿಲ್ಲ ಅಂತಾಳೆ. ನೀವಾರ ಆ ಗೆದ್ದೆ ತಿನ್ ಬಾಲ ಇಟ್ಕೊಂಡು ಎಂಟಿನ ಬಗ್ಗೆ ಹೇಳ್ಬಿಟ್ಟು ಹೋಗಿ. ಯಾಕೆ ಪುಟ್ಟಕ್ಕ ದೂರು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ? ಬಡ್ಡಿ ಸಾಲ ದುಡ್ಡನ್ನ ನೋಡ್ಕೊಂಬಂದಿರೋರಿಗೆ ಅವ್ರಿಗೆ ಒಳ್ಳೆತನ ಅರ್ಥ ಆಗೋದಿಲ್ಲ. ನೀವು ಸುಮ್ಕೆ ಇದ್ದು ಎಲ್ರಿಗೂ ಒಳ್ಳೇರಾಗೋ ಅವಶ್ಯಕತೆ ಏನೈತೆ? ದೂರು ಕೊಟ್ಬಿಡಿ. ಅಯ್ಯ ಇನ್ನೂ ಹಂಗೆ ಕುಂತಿದ್ಯಲ್ಲ, ಈಗಲಾರು ಮಾತಾಡು ಪುಟ್ಟಕ್ಕ. ನಿಮ್ ಜೊತೆಗೆ ನಾವೆಲ್ಲರೂ ಇರ್ತೀವಿ, ನಡಿ ಈಗಲೇ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬರುಮ್ಮ.
ಇದೇನಕ್ಕ ಬಂದವರೆಲ್ಲರೂ ಬಂಗಾರಮ್ಮನ ವಿರುದ್ಧ ಕಂಪ್ಲೇಂಟ್ ಕೊಡಿ ಅಂತ ಹೇಳೋರೇ ಆಗಿದ್ರು, ಇವರೆಲ್ಲ ಯಾರು ಸರಿ ಇದ್ದಾರೆ ಅಂತ ಬಂಗಾರಮ್ಮನ ವಿರುದ್ಧ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಿದ್ದಾರೆ. ತಗೊಳ್ಳಿ ಪುಟ್ಟಕ್ಕ, ಇದನ್ನ ಸಂಕೋಚ ಇಲ್ದಾರೆ ತಗೊಳ್ಳಿ. ನಿಮ್ಮ ಮಗಳು ಬಂಗಾರಮ್ಮನ ಮನೆಯಲ್ಲಿ ಬೇಯ್ತಾ ಇದ್ದಾಳೆ ಅಷ್ಟು ಸಾಲದೆ. ಈಗ ಬಂಗಾರಮ್ಮ ನಿಮ್ಮ ಮೆಸ್ಸಿಗೆ ಬೆಂಕಿ ಹಾಕ್ಸಿ ನಿಮ್ಮ ಬದುಕಕ್ಕೂ ಬೆಂಕಿ ಇಟ್ಬಿಟ್ಟಿದ್ದಾಳೆ. ಇದನ್ನ ತಗೊಳ್ಳಿ, ಬಂಗಾರಮ್ಮನೆ ನಿಮ್ಮ ಮೆಸ್ಸಿಗೆ ಬೆಂಕಿ ಹಾಕ್ಸಿದ್ದು ಅಂತ ಹೋಗಿ ಪೊಲೀಸರಿಗೆ ದೂರು ಕೊಡಿ. ಅವಳನ್ನ ಒಳಗಾಕ್ಸಿ, ಮಿಕ್ಕದನ್ನ ನಾನು ನೋಡ್ಕೊಳ್ತೀನಿ. ಯೋನ್ ನೋಡ್ಕೋತೀರಾ? ನಮ್ಮ ಹೆಸರಿಗೆ ಬೆಂಕಿ ಬಿದ್ದದ ನೋವುಗಿಂತಲೂ ನೀವೆಲ್ಲ ಬಂದು ಬಂದು ಹಿಂಗೆಲ್ಲ ಮಾತಾಡ್ತಿರಲ್ಲ, ಅದೇ ಅದೇ ನಂಗೆ ಶಾನ ನೋವಾಯ್ತಾ ಇರೋದು. ಅಲ್ಲ ಪುಟ್ಟಕ್ಕ, ನಂಗೆ ಯೋನ್ ಮಾಡಬೇಕು ಅಂತ ಗೊತ್ತದೆ. ದಯಮಾಡಿ ನೀವು ಇಲ್ಲಿಂದ ಹೋದ್ರೆ ಉತ್ತಮ. ಇನ್ನೊಂದ್ಕಿಂತ ಯೋಚನೆ ಮಾಡ. ನಿಂತಿರೋ ಗೊಂಬೆ ತರ ನಿಂತಿದ್ರೆ ನನ್ನ ಪ್ರಶ್ನೆಗಳಿಗೆ ಗೋಡೆಗಳು ಉತ್ತರ ಹೇಳ್ತಾವ? ಏನ್ ಪ್ರಯೋಜನ ಇಲ್ಲ, ಇದಕ್ಕೆಲ್ಲ ಅವನೇ ಸರಿ, ನನ್ನ ಸರ್ದಾರ. ಎಲ್ಲಾನು ಅವನು ಶ್ರೀಕಂಠ, ಶ್ರೀಕಂಠ. ಏ ಕಂಠಿ, ಅಜ್ಜಿ ಅಣ್ಣಯ್ಯ ಮನೇಲಿಲ್ಲ. ಮನೇಲಿಲ್ಲ? ಕರ್ಸೋ ನಮ್ಮ ಮೊದ್ಲು ಕರ್ಸೋ. ಅಣ್ಣಯ್ಯ ಅವನ ಅತ್ತೆ ಮನೇಲಿದ್ದಾನ ಅಜ್ಜಿ. ಅತ್ತೆ ಮನೆ ಅಂದ್ರೆ ಬಸೋ. ನನ್ ಶ್ರೀಕಂಠಗೆ ಲಗ್ನ ಆಗೋಯ್ತಾ? ಇದ ಸಮಸ್ಯೆ ನಿನ್ಗೆ ಅಲ್ವೇ ಬಂಗಾರು? ಲಗ್ನ ಆದ್ರು ನನಗೊಂದ್ ಮಾತು ಹೇಳ್ಬೇಕು ಅಂತ ಅನ್ನಿಸ್ಲಿಲ್ಲ ನಿಂಗೆ? ಅಥವಾ ನಾನ್ ಸತ್ತೋಗ್ಬಿಟ್ಟೆ ಅನ್ಬಿಟ್ಟು ಎಳ್ಳುನಾದ್ರು ಬಿಟ್ಬಿಟ್ಯಾ? ಈಗ್ಲೂ ನೀನ್ ಕರ್ದಿದ್ದಲ್ಲ, ನನ್ ಮೊಮ್ಮಗಳು ಕರ್ದಿದ್ದು. ಯಾವತ್ತೋ ಒಂದಿನ ಯಾರಾದ್ರೂ ಫೋನ್ ಮಾಡಿ ಚೌಡವನ್ನ ಕೊನೆಕಿತ ನೋಡಕ್ ಬನ್ನಿ ಅನ್ನೋವರೆಗೂ ನನ್ ನೆನ್ಪೇ ಬರ್ತಿರ್ಲಿಲ್ಲ ಅಲ್ಲ. ಅಯ್ಯೋ ಬಿಡ್ತು ಅಣ್ಣಾಜಿ, ನಿನ್ ನೆನ್ಪು ನಮ್ ಯಾವಾಗ್ಲೂ ಇದ್ದೇ ಇರತ್ತೆ. ಬಿಡು, ಸಮಯಕ್ಕೆ ಒಳ್ಳೇದೇ ಮಾಡ್ಬೇಕು ಅನ್ನೋ ಗುರಿ ಇರೋದಿಲ್ಲ. ಇರ್ಲಿ, ಇನ್ನೊಂದೇನೋ ಸಮಸ್ಯೆ ಇದೆಯಾ ಅಂದಲ್ಲ, ಏನದು? ಅಣ್ಣಯ್ಯನ ಅತ್ತೆ ಇದಾರಲ್ಲ ಪುಟ್ಟಕ್ಕ, ಅವ್ರ ಮೆಸ್ಸಿಗೆ ಯಾರೋ ಬೆಂಕಿ ಹಾಕಿದಾರ ಅಜ್ಜಿ. ಅದನ್ ಮಾಡಿಸಿರೋದು ಅವ್ವಾನೆ ಅಂತ ಎಲ್ರು ಮಾತಾಡ್ತಿದ್ದಾರೆ. ಆ ರಾಜೇಶ್ವರಿ ಬಂಗಾರಮ್ಮ ಅವ್ರ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದಾಗ ಅವಳ ಜೊತೆ ಯಾಕೆ ಮಾತಾಡಬೇಕು ಅಂತ ಸುಮ್ಮನೆ ಆದೆ. ಆದರೆ ಅವಳು ಹೇಳೋಕ್ಕೂ ಮೊದಲು ನನ್ನ ತಲೆಯಲ್ಲೂ ಅದೇ ಯೋಚನೆ ಓಡ್ತಿತ್ತು. ನೀನು ಹೇಳ್ದೆ ಹೋದ್ರೂ ನಿನ್ನ ಮನಸ್ಸಿನಾಗ ಯೋನೈತೆ ಅನ್ನೋದು ನಂಗೆ ಗೊತ್ತು ಸ್ನೇಹ. ಅಂದರೆ ನೀನು ಕಂಪ್ಲೇಂಟ್ ಕೊಡೋಣ ಅಂತಲೇ ಹೇಳ್ತಿದ್ಯಾವ? ಬೇಡ ಬೇಡವ, ಅದೆಲ್ಲ ಏನು ಬೇಡ. ಹಾಗಿದ್ರೆ ತಪ್ಪು ಮಾಡಿದವ್ರನ್ನ ಸುಮ್ಮನೆ ಬಿಟ್ಬಿಡ್ಬೇಕು ಅಂತ ಹೇಳ್ತಿದ್ಯಾ? ತಪ್ಪು ಮಾಡಿರೋರು ಯಾರು ಅಂಬೋದೇ ಗೊತ್ತಿಲ್ವೇ. ಊರವರೆಲ್ಲ ತಪ್ಪು ಮಾಡಿರೋದು ಬಂಗಾರಮ್ಮ ಅವ್ರೆ ಅಂತ ಹೇಳ್ತಿದ್ದಾರೆ, ನಿಂಗೆ ಮಾತ್ರ ಯಾಕವ ಅನಿಸ್ತಿಲ್ಲ? ನೋಡವ್ವ, ಅವ್ರ ಹತ್ರ ದುಡ್ಡಿನ ಬಲ ಇರ್ಬೋದು, ಆದರೆ ಸತ್ಯ ನಮ್ಮ ಕಡೆ ಇದೆ. ಇದರಲ್ಲಿ ನೀನು ಯೋಚನೆ ಮಾಡೋಕ್ಕೆ ಏನೂ ಇಲ್ಲ ಅವ. ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡಿರೋನು ಬಂಗಾರಮ್ಮನ ಕಡೆಯವನೇ. ನಾವೇನು ಯೋಚನೆ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಬಿಡೋಣ, ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ.
ಇಲ್ಲ ಇಲ್ಲ ಬೇಡ, ಮುಂದೆ ನೀನು ಆ ಮನೆಯೊಳಗೆ ಬದುಕಿ ಬಾಳ್ಬೇಕಾಗಿರೋಳು. ತೋರ್ಕೊಟ್ರೆ ತೆಪ್ಪ ಬಿಡ್ತದೆ. ಹಾಗಂತ ಅವನ್ನ ಸುಮ್ಮನೆ ಬಿಡಕ್ಕಾಗತ್ತಾವ? ಅಲ್ಲ ಅವ, ನೀನೇ ಹೇಳು, ನಿನಗೆ ದುಡ್ಡು ಕೊಟ್ಟು ಆ ವಿಷಯನ ಯಾರಿಗೂ ಹೇಳಲ್ಲ ಅಂದವರು ನನ್ನ ಹತ್ರ ಯಾಕೆ ಹೇಳಿದ್ರು? ನೀನು ಬಡ್ಡಿ ಕೊಡೋದು ಬೇಡ ಅಂತ ಹೇಳಿದವರು ಈಗ ನಿನ್ನ ಹತ್ರ ಬಡ್ಡಿ ವಸೂಲಿ ಯಾಕೆ ಮಾಡಿದ್ರು ಹೇಳು? ಅವ್ರು ಏನೇ ಮಾಡಿದ್ರು ನಾವು ಜಗ್ತಿಲ್ವಲ್ಲ, ಅದಕ್ಕೆ ಎಷ್ಟು ಕೋಪ ಅವ್ರಿಗೆ? ಅದು ಅಲ್ಲದೆ ನಾನು ಅವ್ರ ಮಗನಿಗೆ ಬ್ಯಾಂಕಲ್ಲಿ ಅವಮಾನ ಮಾಡಿದ್ದಕ್ಕೆ ಅವ್ರಿಗೆ ಎಲೆಕ್ಷನ್ ಟಿಕೆಟ್ ಮಿಸ್ ಆಯಿತು, ಅಷ್ಟೆಲ್ಲ ಕೋಪ ಇಟ್ಕೊಂಡು ಸುಮ್ಮನೆ ಇರೋ ಗುಣ ಅನ್ಕೊಂಡಿದ್ಯಾ ಬಂಗಾರಮ್ಮ ಅವ್ರದ್ದು? ಇಲ್ಲವ, ಖಂಡಿತವಾಗ್ಲೂ ಕೆಲಸ ಅವರೇ ಮಾಡಿರೋದು. ಬಾರವ, ಕಂಪ್ಲೇಂಟ್ ಕೊಡೋಣ. ಸ್ನೇಹ ಅವ್ರ ತಗೋಸಿ ಮಾತಾಡ್ಬೇಕು, ಬನ್ನಿ ಮಿಸ್. ಎಲ್ಲಿಗೆ ಬಿಡಿ ಕೈ. ಹೇಳ್ತೀನಿ ಬನ್ನಿ. ಶ್ರೀ, ಎಲ್ಲ ಕರ್ಕೊಂಡು ಹೋಗ್ತಿದ್ದೀರಾ? ನನ್ನ ಕೈ ಬಿಡಿ ಶ್ರೀ, ಕೈ ಬಿಡಿ ಶ್ರೀ. ಯಾಕೆ ನನ್ನ ಈ ಥರ ಹೇಳ್ಕೊಂಡು ಬರ್ತಿದ್ದೀರಾ? ನಿಮ್ಗೆ ಇದೆಲ್ಲ ಮಾಡಿದ್ದು ಯಾರು ಅಂತ ದಿಟ್ಟ ಗೊತ್ತಾಗಬೇಕಲ್ವೇ? ಹತ್ತಿ. ನಿಂತ್ಕೊಳ್ಳಿ. ನಾನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದಿದ್ದೀರಾ? ನಿಮ್ಮವ್ವ ಏನು ಮಾಡಿಲ್ಲ ಅಂತ ಸಾಬೀತು ಮಾಡಕ್ಕ? ಮಿಸ್ಸು, ನಾನು ಇಲ್ಲಿಗೆ ಬಂದಿರೋದು ಯಾವುದನ್ನು ಸಾಬೀತು ಮಾಡೋಕ್ಕಲ್ಲ. ಇಲ್ಲಿಗೆ ಬಂದಿದ್ದೀವಲ್ಲ, ನಿಮಗೆ ಗೊತ್ತಾಗೋದು ಬನ್ನಿ. ಓ, ಏನು ಕಂಠಿ ಸಾಹೇಬ್ರು, ಗಾಳಿ ಗಾಡಿ ಎಲ್ಲ ಇವತ್ತು ಈ ಕಡೆ ಬೀಸ್ಬಿಟ್ಟಿದೆ, ಅದು ಜೋಡಿ ಸಮೇತವಾಗಿ. ಅಲ್ಲ, ನೆಂಟ್ರ ಮನೆ ಅಂತ ಏನಾದರೂ ಕನ್ಫ್ಯೂಸ್ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ರೆ ಏನು ಕತೆ? ಓ, ನೆಂಟ್ರನ್ನ ನೋಡ್ಕೊಬಾ ಅಂತ ನಿಮ್ಮ ಅವ್ವ ಹೇಳಿ ಕಳ್ಸಿದ್ರೆ? ಕೆಲವೊಂದು ಗೀತ ಪೊಲೀಸಿಂಗು ಕಳ್ಳಂಗು ನೆಂಟಿರ್ತದೆ. ಇವನ್ಗೆ ನನಗಿರೋ ದುಷ್ಮನಿ ಇಡೀ ಊರಿಗೆ ಗೊತ್ತದೆ. ನಿಮ್ಗಿನ್ನೂ ಗೊತ್ತಿಲ್ಲ ಅಂದರೆ ನೀವು ಈ ಊರಿಗೆ ಹೊಸಬ್ರು ಅನ್ನೋದು ಅರ್ಥ ಆಯ್ತದೆ. ಇರಲಿ, ಈಗ ಇಸೆ ಅದಲ್ಲ. ಜೀವನದಲ್ಲಿ ಎಷ್ಟೇ ಒದೆ ತಿಂದರೂ ದಿಮಾಗ್ ಮಾತ್ರ ಇಳಿಯಲ್ಲ. ಇಲ್ಲ, ಯಾಕಂದ್ರೆ ತಿಂದಿದ್ನೆಲ್ಲ ವಾಪಸ್ ಕೊಡ್ತೀನಿ ಅಂತ ಗೊತ್ತಾಯ್ತಲ್ಲ. ಶ್ರೀ, ನನ್ನ ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ದೀರಾ ಅಂತ ನಾನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ. ನೀವೇನು ಹೇಳ್ತಾನೆ ಇಲ್ವಲ್ಲ? ಓ, ಸಾಹೇಬ್ರು ನಿಮಗೂ ಹೇಳದೆ ಕರ್ಕೊಂಡು ಬಂದಿದ್ದಾರಾ? ಅಂದರೆ ಇವಾಗ ಸ್ಟೇಷನ್ನೆಲ್ಲ ಧ್ವಂಸ ಮಾಡಿ ಮಾರನ್ನ ಎಳ್ಕೊಂಡು ಹೋಗೋ ಪ್ಲಾನ್ ಇರಬೇಕು ಅಲ್ವೇನ ಕಂಠಿ? ಹೇಯ್, ನಾನು ಇಲ್ಲಿರ್ಬೇಕಾದ್ರೆ ಇನ್ಯಾವ ನಾಟನ ನಡೆಯಲ್ಲ ಕಣ. ಶಬಾಸ್, ನಂಗೂ ಇದೇ ಬೇಕಿತ್ತು. ನೀವಿರ್ಬೇಕಾದ್ರೆ ಬೇರೆ ಯಾರನ್ನ ಬಾಲ ಬೆಚ್ಚಗಾಯ್ತದಾ? ನೀವನ್ನ ಕರ್ಕೊಂಬಂದಿರೋ ಕಾರಣ ಯಾಕೆ ಹೇಳಿ? ಯಾಕೆ ಅಂದರೆ ಅದೇ ಇವ್ರ ಮೆಸ್ಸಿಗೆ ಬೆಂಕಿ ಹಾಕದ್ನಲ್ಲ, ಅದಕ್ಕೆ. ಅಂತ ಹೇಳ್ದವ್ರು ಯಾರು? ಇಲ್ಲ ಅಂತೀಯಾ? ಅದ್ಯಾವುದೋ ಈಡಿಯನ್ ಹೋಗ್ಬಿಡ್ತಾನೆ ನೀವು ಇವನ್ನ ಗೂಡಾಗಿರೋದು. ಇಲ್ಲಿ ಗಂಟ ಯಾವುದು ಕಂಪ್ಲೇಂಟ್ ಕೊಟ್ಟಿಲ್ಲ ಅಲ್ವೇ? ಕೆಲವೊಂದ್ಕಿಂತ ದೂರ ಕೊಟ್ಟಿರೋ ಕೇಸ್ಗಳಿಗೆ ನೀವು ಕ್ಯಾರಿ ಆನ್ ಹಾಕಿಲ್ಲ. ಇನ್ನು ನೀವೇ ಇಳ್ಕೊಂಬಂದಿರೋದ್ಮೇಲೆ ಏನು ಆಕ್ಷನ್ ತಗೋತೀರಾ? ಏಯ್, ಏನೋ ಮಾತಾಡ್ತಾ ಇದೆಯಲ್ಲ. ಏಯ್ ಸರ್, ನಾನು ನೀ ಮರ್ಯಾದೆಯಿಂದ ಮಾತಾಡಿಸ್ತೇವೆ. ನೀವು ಹಿಂಗೆ ದಿಢೀರಂತ ಧ್ವನಿ ಏರಿಸಿ ಆಮ್ಯಾಕೆ ನಾನು ಹಂಗೆ ಮಾತಾಡ್ಬಿಟ್ರೆ ಎಲ್ಲರ ಮುಂದೆ ಮರ್ಯಾದೆ ಹೋಗೋದು ಯಾರ್ದು ಹೇಳಿ? ಅದಕ್ಕೆ ನಾನು ಕೆಲಸ ಮಾಡೋಮ ಅಂತ ಬಂದಿವ್ನಿ. ಪುಟ್ಟ ಕಣ್ಣಿಗೆ ಬೆಂಕಿ ಬಿದ್ದಿರೋದಕ್ಕೆ ದೂರ ನೀಡುಮ ಅಂತ ನಾನು ಹೆಂಡ್ತಿಂಗ್ ಕರ್ಕೊಂಬಂದಿವ್ನಿ. ಆ್ಯಕ್ಚುಲಿ ಚೆನ್ನಾಗಿದೆ ಈ ಸಿನಿಮಾಗಳಲ್ಲಿ ಡೈರೆಕ್ಟ್ರೇ ಹೀರೋ ಆಗುವ ಟ್ರೆಂಡ್ ಬಂತಲ್ಲ, ಹಾಗೆ ಕ್ರೈಮ್ ಮಾಡೋರೇ ಏನಾದರೂ ಕಂಪ್ಲೇಂಟ್ ಕೊಡೋ ಟ್ರೆಂಡ್ ಶುರುವಾಗಿದೆಯಾ?
ಒಂದು ವೇಳೆ ಹಂಗೇನಾರು ಆದರೆ ನಮ್ಮ ಕೆಲಸ ಕಮ್ಮಿನೇ ಅನುಕೂಲವೇ. ಆಯಿತು, ಕಂಪ್ಲೇಂಟ್ ತಗೊಳ್ಳೋದು ನಮ್ಮ ಡ್ಯೂಟಿ, ತಗೊಳ್ಳೋಣ, ಬರ್ಕೊಡಿ. ರೀ ಜಗಣಿ ಸರ್, ಪೆನ್ನು ಪೇಪರು ಕೊಡ್ರಿ. ಸರಿ ಸರ್. ಬೇಡ ಬಿಡಿ, ಪಾಪ ಅವರಿಗೆ ಅಲ್ಲಿ ಬರೆಯೋಕೆ ಬರಬೇಕು. ಕೂತ್ಕೊಳ್ಳಿ, ನಾನೇ ಬರ್ಕೋತೀನಿ. ಮಿಸ್ ಕುಂದ್ಕೊಳ್ಳಿ. ಫಿರ್ಯಾದುದಾರ ಕಂಟಿ, ವಿಷಯ ನೀವು ಅನುಮಾನದ ಬಗ್ಗೆ ಮಾರ್ನೆಯಲ್ಲಿ ಕರ್ಕೊಂಬಂದಿದ್ದೀರ, ಆದರೆ ಬೆಂಕಿ ಹಾಕಿದ ಅವನೋ ಇಲ್ವೋ ಅಂತ ಕಂಡುಹಿಡಿಬೇಕು. ಅದಕ್ಕೆ ಅದಕ್ಕೆ ನಮ್ಮತ್ತೆ ಪುಟ್ಟಕ್ಕನ ಪರವಾಗಿ ನಾನು ನನ್ನ ಹೆಂಡತಿ ಮೆಸ್ಸಿಗೆ ಬೆಂಕಿ ಬಿದ್ದಿರೋ ವಿಚಾರವಾಗಿ ದೂರು ಕೊಡ್ತೀವಿ. ಇವಾಗ ನಿಮ್ಮ ಪ್ರಕಾರ ಬೆಂಕಿ ಹಾಕ್ದವ್ರು ಯಾರು, ಯಾರ ಮೇಲಾದರೂ ಅನುಮಾನ ಇದೆಯಾ? ಐತೆ. ಯಾರ ಮೇಲೆ? ಬಂಗಾರಮ್ಮನವ್ರ ಮೇಕೆ.